ಈಗ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ, ಟೈಟಲ್ ಇಂದ ಹಿಡಿದು ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ದಿ ವನ್ ಅಂಡ್ ಓನ್ಲಿ ಅಗ್ನಿ ಶ್ರೀಧರ್ ಸರ್. ನನ್ನ ಎಲ್ಲ ಮಾಧ್ಯಮದ ಮಿತ್ರರು, ಸಾಮಾನ್ಯವಾಗಿ ಸಿನಿಮಾ ಅಂದ ತಕ್ಷಣ ಡೈರೆಕ್ಟರು ಅಥವಾ ಸ್ಟಾರ್ಗಳು ಕಡೆಯಲ್ಲಿ ಮಾತನಾಡ್ತಾರೆ. ನಾನು ಯಾಕೆ ಇಲ್ಲಿ ಮಾತನಾಡ್ತಿದ್ದೀನಿ ಕಡೆಯಲ್ಲಿ ಅಂದರೆ, ಇಲ್ಲಿ ಬಹಳಷ್ಟು ನೀವೆಲ್ಲ ಬಹಳಷ್ಟು ಯಂಗ್ಸ್ಟರ್ಸ್ ಇದ್ದೀರಿ. ನಾನು 2005 ಸಿನಿಮಾಗಳು ಶುರು ಮಾಡಿದಾಗ ಇದ್ದವರು ಬಹಳ ಕಡಿಮೆ ಕಾಣ್ತಿದ್ದೀನಿ, ಅಥವಾ ನಾನು ಅಗ್ನಿ ಶುರು ಮಾಡಿದಾಗ 88 ಇದ್ದವರು ಬಹಳ ಜನ ಈಗ ಕಾಣಿಸ್ತಿಲ್ಲ. ಸಾಮಾನ್ಯವಾಗಿ ನಾನು ಮಾತನಾಡಿದ್ರೆ ಸಮಸ್ಯೆ ಏನಾಗುತ್ತೆ ಅಂದರೆ, ಬೇರೆಯವರಿಗೆ ಮಾತನಾಡೋದಕ್ಕೆ ಏನೂ ಉಳಿಸಿರಲ್ಲ. ನಾನು ನಿಮ್ಗಳ ರೀತಿ ಪತ್ರಕರ್ತ, ಬರಹಗಾರ, ಚಿಂತಕ, ಮಾತುಗಾರ ಎಲ್ಲ. ಸೊ ಹಾಗಾಗಿ ನನ್ನ ಎಲ್ಲ ಫಂಕ್ಷನ್ಗಳಲ್ಲೂ ನನ್ನ ಮಿತ್ರರು ಹೇಳ್ತಾ ಇದ್ದು, ಪ್ರಗತಿ ಅವರ ಪರಮಿತ್ರರುಗಳು ಹೇಳ್ತಾ ಇದ್ದು, ನೀವು ಕಡೆಯಲ್ಲೇ ಮಾತನಾಡಬೇಕು, ನಮ್ಗೆ ಯಾರಿಗೂ ಏನೂ ಉಳಿಸಿರಲ್ಲ ಅಂತ. ಆ ಕಾರಣಕ್ಕೆ ಸಿನಿಮಾ ಇರಲಿ, ಯಾಕೆ ಇದು ಮಾಡಬೇಕು ಅನ್ನೋ ತುಡಿತ ನನ್ನ ಒಳಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಬಯಸ್ತೇನೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗ್ಲ್ಯಾಮರ್ ಆರ್ ವೆಲ್ತ್ ಆಟ್ ಮೈ ಏಜ್ ಆನ್ ಸ್ಟೇಜ್, ಅದು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಇದು ಒಂದು ಸಬ್ಜೆಕ್ಟ್ನ ನಾನು ಮಾಡಲೇಬೇಕು ಅಂತ ನನಗಿದ್ದು 2011 ಒಂದು ಸಿನಿಮಾ ಬರುತ್ತೆ, ದಂಡೋಪಾಲ್ಯ. ಆ ಟೈಮ್ನಲ್ಲಿ ಸಾಕಷ್ಟು ಯಶಸ್ವಿ ಆಗುತ್ತೆ. ಅದೇ ಸಮಯದಲ್ಲಿ ನಮ್ದೊಂದು ಫಿಲ್ಮ್ ಬರುತ್ತೆ, ಅದು ಬಂದ ನಂತರ ಎದೆಗಾರಿಕೆ. ಆ ಪ್ರೆಸ್ ಮೀಟ್ನಲ್ಲಿ ಎದೆಗಾರಿಕೆ ಜೊತೆಗೆ ಅಂದಿನ ಮಿತ್ರರು ನನ್ನನ್ನು ಇದ್ರ ಬಗ್ಗೆ ಕೇಳ್ತಾರೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತು, ನನಗೆ ಜೈಲ್ಗಳು ಗೊತ್ತು, ರೌಡಿಸಮ್ ಗೊತ್ತು, ಪಾತಕ ಜಗತ್ ಗೊತ್ತು, ಮತ್ತು ಪಾತಕಿಗಳ ಬಗ್ಗೆ ಗೊತ್ತು, ಪೊಲೀಸ್ ಬಗ್ಗೆ ಗೊತ್ತು, ನ್ಯಾಯಾಲಯಗಳ ಬಗ್ಗೆ ಗೊತ್ತು. ಹಾಗಾಗಿ ಏನು ಹೇಳ್ತೀರಾ ಸರ್ ಅಂತ ಹೇಳ್ತಾರೆ. ಬಹುಶಃ ನನ್ನ ಜಾಗದಲ್ಲಿ ಯಾರೇ ಇದ್ರೂ ಹೇಳ್ತಿರ್ಲಿಲ್ಲ, ಇವತ್ತಿನ ಪರಿಸ್ಥಿತಿ ಹೇಳೋಕ್ಕಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಸುಳ್ಳು, ದೇ ಆರ್ ಆಲ್ ಫಿಕ್ಸ್ಡ್ ಅಂತ ಹೇಳ್ತೀನಿ ನಾನು. ಅವರನ್ನ ಫಿಕ್ಸ್ ಮಾಡಿದ್ದಾರೆ ಅಲ್ಲಿರೋರು, ಅವ್ರ ಮೇಲೆ 79 ಕೊಲೆಗಳನ್ನ ಫಿಕ್ಸ್ ಮಾಡ್ತಾರೆ. ಅವರು ಒಂದೂ ಮಾಡಿಲ್ಲ. ಯಾಕೆ? ಅವರು ಕೇವಲ ಕಳ್ಳರು, ಅವ್ರೇನು ಸಂತ್ರ ಅಲ್ಲ, ಕಳ್ಳರು. ಆದರೆ ಪ್ರತಿ ಸಾರಿನೂ ಹೀಗೆ 10-15 ಈ ರೀತಿ ಮಾಡ್ತಾ ಇರ್ತಾರೆ. ನಾವು ಕೊತ್ವಾಲ್ ರಾಮಚಂದ್ರ ಕೇಸ್ನಲ್ಲಿದ್ದಾಗ ಕುರಿ ಕೆಂಪ ಅನ್ನೋರು ಬರೀ ಕುರಿ ಕಳ್ಳರವರು, ಇಡೀ ಫ್ಯಾಮಿಲಿ ತುಮಕೂರು, ಅವ್ರ ಮೇಲೆ 60 ಮರ್ಡರ್ ಕೇಸ್. ಎಲ್ಲ ಏನು? ಹೆಂಗಸರು, ಒಂಟಿ ಹೆಂಗಸರು. ಕೊಡೋ ಕಾರಣ ಏನು? ಒಂಟಿ ಹೆಂಗಸರು ಕೊಲೆ ಮಾಡೋದು ತಿಳಿ ಕೊಡುತ್ತೆ. ಆ ಕುರಿ ಕೆಂಪ, ಆ ಇಡೀ ಗುಂಪು ಏನಬಹುದು 15 ಇರ್ತಾರೆ. ನಾವು ಜಯರಾಜ್ ಬಚ್ಚನ್ ಅವೆಲ್ಲ ಜೈಲಿದ್ದಾಗ ಜೈಲಿಗೆ ಬರ್ತಾರೆ. ಅವನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವನು ಮಹಾ ದಡ್ಡ ಬಡ್ಡಿ ಮಗ, ಕುರಿ ಕಾಯಿ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ ಅಂತ. ನನಗಿದೆಲ್ಲ ಕುತೂಹಲ. ಆ ಕಾಲದಲ್ಲೇ ಸಾಹಿತ್ಯದ ಬಗ್ಗೆ, ಬರವಣಿಗೆ ಬಗ್ಗೆ ಬಹಳ ಆಸಕ್ತಿ ಇತ್ತು ನನಗೆ. ಆ ಕುರಿ ಕೆಂಪನ್ನ ಕೇಳ್ತೀನಿ ಕುತ್ಕೊಂಡು, ಏನಪ್ಪ ನಿಮ್ಮ ಕತೆ ಅಂತ. ಸ್ವಾಮಿ, ನಾವು ಕುರಿ, ಕೆಲವು ಸರಿ ಸಿಕ್ಕಿದಾಗ ಕರು ಇದು ಕಳ್ತನ ಮಾಡ್ತೀವಿ. 6 ನಮ್ಮನ್ನು ಇಟ್ಕೊಂಡು ದುಡಿಸ್ಕೊಂಡು ಜಮೀನಲ್ಲಿ ಕೆಲಸ ಮಾಡಿಸಿದ್ರು, ನಾಳೆ ಕರ್ಕೊಂಡು ಹೋಗ್ತೀವಿ ಬಾಪ ಕೋರ್ಟ್ಗೆ ಅಂತ ಹೇಳಿ ಕೊಲೆ ಫಿಟ್ ಮಾಡಿದ್ರು. ಯಾವ ಕೊಲೆನೂ ನಮಗೆ ಗೊತ್ತಿಲ್ಲ, ನಮ್ಮನ್ನು ನೋಡಿ ಕೊಲೆ ಮಾಡೋ ಜನಗಳ ನಾವು. ಅವತ್ತಿಂದ ನಂಗೆ ಶುರು ಆಗುತ್ತೆ ಅಂದರೆ, ನನಗೆ ಗೊತ್ತಾಗೋದು ಒಂದೇ, ಕಂಡಿಡಿಯೋಕ್ಕಾಗದೆ ಇರೋ ಒಂಟಿ ಹೆಂಗಸರು ಕೊಲೆಗಳು ನಡೀತಾ ಇದ್ದಾವೆ. ಆ ಒಂಟಿ ಹೆಂಗಸರುಗಳನ್ನು ಬಹುಶಃ ಯಾರೋ ವಿಕೃತ ಗುಂಪು ಇಂಥವ್ರು ಮಾಡ್ತಿದ್ದಾರೆ. ಯಾಕೆಂದರೆ ಲಂಡನ್ನಲ್ಲಿ 1901 10 ಕಾಲ ಜಾಕ್ ದ ರಿಪ್ಪರ್ ಅನ್ನೋ ಕೊಲೆಗಾರ ಯಾರಿಗೂ ಗೊತ್ತಿಲ್ಲ. ಅಲ್ಲಿ 100 ಜನನ ಸೂಳೆಯರನ್ನ, ಬೀದಿ ಸೂಳೆಯರನ್ನ ಹತ್ಯೆ ಮಾಡ್ತಾ ಇರ್ತಾರೆ. ಕಡೆಗೆ ಅದ್ರ ಬಗ್ಗೆ 100 ಬುಕ್ ಬಂದಿದೆ, ಜಾಕ್ ದ ರಿಪ್ಪರ್ ಯಾರು ಇರಬಹುದು ಅಂತ. ಅವನಿಗೇನೋ ಹೆಂಗಸರಿಂದ ಕಾಯಿಲೆ ಬಂದಿರುತ್ತೆ, ಅದಕ್ಕೆ ಮಾಡಿದ ಈ ಥರ ಊಹೆ ಮಾಡ್ತಾರೆ, ಕಲ್ಪನೆ, ಇಮ್ಯಾಜಿನೇಷನ್. ಬಟ್ ಕಡೆಯವರೆಗೂ ಪತ್ತೆ ಆಗಲಿಲ್ಲ. ಅದೇ ರೀತಿ ಇಂದು ಯಾರು ಮಾಡ್ತಿದಾರ? ಯಾಕೆಂದರೆ ನಮಗೆ ಸಾಮಾನ್ಯವಾಗಿ ಜೈಲಿಗೆ ಹೋದಾಗ ಎಲ್ಲ ರೀತಿಯ ಪಾತಕಿಗಳು ಮತ್ತು ಪಾತಕಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಯಾರು ಅದು 50-60 ಹೆಂಗಸರು ಕೊಲೆಗಳು ಯಾರು ಮಾಡೋಕ್ಕೆ ಸಾಧ್ಯ? ಆಮೇಲೆ ಆಲ್ವೇಸ್ ದ ಮೋಡಸ್ ಆಪರೆಂಡಿ ಈಸ್ ದ ಸೇಮ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಇಲ್ಲಿ ಕುತ್ತಿಗೆ ಕಟ್ ಮಾಡಿರ್ತಾರೆ. ಏನಿದು ಅಂತ ಆಗಲೇ ನಾವು ಯೋಚನೆ ಮಾಡ್ತಿದ್ವಿ, ಜಯರಾಜು ನಾವು ಎಲ್ಲ, ಯಾವುದೋ ಒಂದು ಗುಂಪು, ಒಂದು ಒಬ್ರು ಇಬ್ಬರು ಹುಡುಗರು ಮಾಡಿರ್ತಾರೆ ಇದನ್ನು, ತುಂಬ ಗುಂಪು ಇರಲ್ಲ, ಪ್ರಚಾರ ಆಗ್ಬಿಡುತ್ತೆ ಅಂತ.
ಯಾರ ಸುಳಿಯರ ಬಗ್ಗೆ ತುಂಬ ಕನಿಷ್ಠ ಭಾವನೆ ಅಥವಾ ದ್ವೇಷ ಸಿಟ್ಟು ಇಟ್ಕೊಂಡಿದ್ದಾರೆ ಅಂತ ಸುಮ್ಮನಾಗ್ತೀವಿ. ಈ ದಂಡು ಪಾಳ್ಯ ಮಾಡಿದಾಗ ನನಗೆ ಬರೋ ಸಿಟ್ಟೇನು ಅಂತ ಹೇಳಿದ್ರೆ, ನೀವು ಆ ದಂಡು ಪಾಳ್ಯದಲ್ಲಿ ಅವರ ಮೇಲೆ ಸುಮಾರು 80 ಒಂಟಿ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತೀರಿ. ಆ ಫಿಕ್ಸ್ ಮಾಡಿದಾಗ ಫಿಕ್ಸ್ ಇದು, ಇಟ್ ಇಸ್ ಎ ಫಿಕ್ಸ್. ಆ ಥರ ಕೇಸ್ಗಳು ನಮ್ಮ ಮೇಲೂ ಆಗಿದೆ, ಎಲ್ಲರ ಮೇಲೂ ಆಗಿದೆ. ಆ್ಯಂಡ್ ವಿ ಡೋಂಟ್ ಬಾದರ್ ಅಬೌಟ್ ಇಟ್. ಕೆಲವು ಕೇಸ್ ಹೊರಗಡೆ ಬಂದಿರಲ್ಲ, ಅದು ಮಾಡಿರಲ್ಲ, ನನ್ನ ಎದೆಗಾರಿಕೆ ಸಿನಿಮಾ ನೋಡಿರ್ಬೇಕು ನೀವೆಲ್ಲ, ಆ ಕೇಸ್ ಬರಲಿಲ್ಲ ಹೊರಗಡೆಗೆ. ಅದೇ ರೀತಿ ನಾವು ಮಾಡದೇ ಇರೋದನ್ನ ಫಿಕ್ಸ್ ಮಾಡಿರ್ತಾರೆ ಅಂತ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ನನಗೆ ಸಿಟ್ಟು ಬಂದದ್ದೇನು ಅಂದರೆ, ಆ 80 ಕೊಲೆಗಳು ಮಾಡಿದ್ದವನು, ಕುರಿ ಕೆಂಪನ ಸಮಯದಲ್ಲಿ 60 ಕೊಲೆ ಮಾಡಿದ್ದವರು, ಇವ್ರು ಯಾರನ್ನೋ ಫಿಕ್ಸ್ ಮಾಡಿದಾಗ ಅವರು ಬಚ್ಚಾವಾಗ್ಬಿಡ್ತಾರೆ, ಆ ಗಿಲ್ಟಿ ಕೂಡ ಇರಲ್ಲ ಅವ್ರಿಗೆ, ಅವ್ರ ಎದೆ ಮೇಲೆ ಭಾರ ಇರಲ್ಲ, ನಾನು ಕೊಲೆ ಮಾಡಿದ್ದೀನಿ ಇಷ್ಟು ಹೆಂಗಸರನ್ನ ಯಾವತ್ತೋ ಒಂದಿನ ಸಿಕ್ಕೊಳ್ಳಬಹುದು ಅನ್ನುವ ಭಾರ ಕೂಡ ಇರೋದಿಲ್ಲ, ಅಳುಕು ಇರೋದಿಲ್ಲ. ಅವನನ್ನ ನೀವು ಕಂಡಿಡಿಬೇಡಿ ಕೇಸ್ನ, ಸುಮ್ಮನೆ ಬಿಡಬೇಕಾಗಿತ್ತು. 30 ವರ್ಷ ಆದ್ಮೇಲೆ ಯಾರೋ ತಲೆ ಕೆಟ್ಟು ಕಂಡಿಡ್ತಿದ್ರು, ಯಾವುದೋ ಒಂದು ಮಾತಾಡ್ಬಿಡ್ತಿದ್ದ, ಅದಕ್ಕೆ ಚಾನ್ಸ್ ಇಲ್ದಂಗೆ ಮಾಡಿಬಿಟ್ರಲ್ಲ. ಈ ಸಿಟ್ಟಿಗೆ ಮಾತಾಡ್ತೇನೆ, ಈ ಸಿಟ್ಟಿಗೆ ಮಾತನಾಡಿದಾಗ ಅಲ್ಲಿ ಏನು ಮಾಡ್ತಾರೆ ಕುಳಿತಿದ್ದವರು, ಆಗತಾನೇ ಆಗಿರುತ್ತೆ. ಮತ್ತು ಅದನ್ನು ಮಾಡಿದ ಇನ್ಸ್ಪೆಕ್ಟರ್, ಈವನ್ ಟುಡೇ ಐ ರಿಮೆಂಬರ್ ದ ನೇಮ್, ಛಲಪತಿ. ಛಲಪತಿ ಅವರಿಗೆ ಫೋನ್ ಮಾಡ್ತೀವಿ ಸರ್, ನೀವು ಮಾತಾಡ್ತೀರಾ ಅಂತ. ಅವ್ರಿಗೂ ಮಾಡಿ, ಮತ್ತು ಡಿ ಸಿ ಪಿಗೂ ಮಾತನಾಡಿ, ಆಗಿದ್ದ ಡಿ ಸಿ ಪಿ ಈಗ ಇದಾಗಿದ್ದಾರೆ ಅಡಿಷನಲ್ ಕಮಿಷನರ್, ಮಾತಾಡ್ತೀನಿ ಅಂತ ಹೇಳ್ತೀನಿ. ಛಲಪತಿಗೆ ಮಾಡ್ತಾರೆ. ಇಲ್ಲಿ ಅಗ್ನಿ ಶ್ರೀಧರ್ ಹೇಳ್ತಿದ್ದಾರೆ ಇದು ಫಿಕ್ಸ್ ಮಾಡಿದ್ದಾರೆ ಅಂತ. ನೀವೇನು ಹೇಳ್ತೀರಾ ಸರ್, ಆ ಕೇಸ್ಗೆ ಅವರಿಗೆ ರಾಷ್ಟ್ರಪತಿ ಪದಕ ಬರುತ್ತೆ, ಬಟ್ ಆ ಕೇಸ್ ಆದಮೇಲೆ ಅವ್ರು ಎಂದಿಗೂ ಕೂಡ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇರೋದಿಲ್ಲ, ಇದ್ದುದೆಲ್ಲ ನಾನ್ ಎಕ್ಸಿಕ್ಯೂಟಿವ್. ಅವ್ರು ಹೇಳ್ತಾರೆ, ಇಲ್ಲ ನಾ ಅವರೇ ಹೇಳಿದಾರಲ್ಲ ನಾವು ಮಾಡಿದ್ದೀವಿ ಅಂತ, ವಿಡಿಯೋ ಮಾಡಿದ್ದೀವಿ. ಆಗ ನನಗೆ ಕೇಳಿ ಅವ್ರನ್ನ, ನನ್ನನ್ನು ಹಿಂಸೆ ಮಾಡಿಬಿಟ್ಟು ಪೊಲೀಸ್ ಎಷ್ಟು ಹಿಂಸೆ ಮಾಡ್ತಾರೆ ನನಗೆ ಗೊತ್ತು. ಲಾಳ ಕಟ್ಟೋದ್ರಿಂದ ಹಿಡಿದು ಹಗ್ಗ ಹಾಕೋದ್ರಿಂದ ಹಿಡಿದು ಮಾಡಬಾರ್ದು ಹಿಂಸೆ ಎಲ್ಲ ಮಾಡ್ತಾರೆ. ನೀನು ರಾಜೀವ್ ಗಾಂಧಿ ಮರ್ಡರ್ ಕೇಸಲ್ಲಿ ಇದೆಯಾ ಅಂದರೆ ನಾನು ಇದ್ದೆ ಅಂತಲೇ ಹೇಳಬೇಕಾಗ. ನಂತರ ಕೋರ್ಟ್ ಇರುತ್ತೆ, ಅಲ್ಲಿ ಹೇಳ್ಕೊಳ್ತೀನಿ. ಅಲ್ಲಿ ಯಾರು ಕೂಡ ಎಂತೋನು ಕೂಡ ನಾವು ನೋಡಿದ್ದೀವಿ 100 ಕೇಸ್ಗಳಲ್ಲಿ ನೀನು ಮಾಡಿದ್ಯಾಪ ಎಲ್ಲ ಮಾಡಿದ್ದೀವಿ ಅಂತಲೇ ಹೇಳ್ತಾರೆ. ಅದಲ್ಲ, ನಿಮ್ಮ ಸಾಕ್ಷಿಗಳು ಹೇಳಿ. ಅವ್ರು ಹೇಳ್ತಾರೆ, ಅಗ್ನಿ ಶ್ರೀಧರ್ಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ರೆಸ್ಪೆಕ್ಟಿಂದಲೇ ಮಾತನಾಡ್ತಾರೆ. ಅವರು ಬರಹಗಾರರು, ಪತ್ರಕರ್ತರು, ಬಟ್ ಈ ವಿಷಯಕ್ಕೆ ಬರಬೇಕಿಲ್ಲ ಅವರು, ಬಟ್ ಅವರು ಮಾಡಿರೋದು ನಿಜ ಅಂತ ಕಟ್ ಮಾಡಿಬಿಡ್ತಾರೆ ಫೋನ್. ನಂತರ ಈ ಪ್ರೆಸ್ನವರು, ಇದು ಒಂದಷ್ಟು ದಿನ ನ್ಯೂಸ್ ಆಗುತ್ತೆ, ಪೇಪರಲ್ಲಿ ಬರುತ್ತೆ, ಕವರ್ ಪೇಜ್, ಟೈಮ್ಸ್ ಆಫ್ ಇಂಡಿಯಾ ಕವರ್ ಪೇಜ್ ಅಂತ ದೊಡ್ಡದಾಗಿ ಮಾಡ್ತಾರೆ. ಅಗ್ನಿ ಶ್ರೀಧರ್ ಸೇಸ್ ದೇವರ್ ಆಲ್ ಫಿಕ್ಸ್ಡ್, ದಂಡು ಪಾಳ್ಯ ಗ್ಯಾಂಗ್ ವಾಸ್ ಫಿಕ್ಸ್ಡ್. ತುಂಬ ವ್ಯಾಪಕ ಚರ್ಚೆಗೆ ಶುರು ಆಗುತ್ತೆ. ಅಷ್ಟೊತ್ತಿಗಾಗಲೇ ನಾನು ಆ ದಿನಗಳು ಆಗಿತ್ತು, ಎರೆಗಾರಿಕೆ ಆಗಿತ್ತು. ನಾನು ಏನು ಮಾಡ್ತೀನಿ ಅಂದರೆ, ನಾನು ಹೇಳ್ತಿರೋದೆಲ್ಲ ಸತ್ಯ. ಈ ಸಿನಿಮಾ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ. ದಂಡು ಪಾಳ್ಯ ಮಾಡಿಲ್ಲ ಅಂದಮೇಲೆ ಯಾರು ಮಾಡಿರಬಹುದು ಅಷ್ಟೊತ್ತಿಗಾಗಲೇ ಅದು ನೆಕ್ಸ್ಟ್ ಬರ್ತೀನಿ. ನನಗೆ ಯಾಕೆ ಬೇರೆಯವ್ರ ಬಗ್ಗೆ ಗೊತ್ತಾಗಿತ್ತು, ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ನಿಮ್ಮ ಮೊದಲೇ ಹೇಳಿದೆ, ಅಂಡರ್ವರ್ಲ್ಡ್ ಅಂದ ತಕ್ಷಣ ಇಟ್ ಇಸ್ ಎ ಮಿಕ್ಸ್ಚರ್. ರವಿಗಳು, ಪೊಲೀಸ್ನವರು, ಲಾಯರ್ಗಳು, ಪತ್ರಕರ್ತರು, ಬಿಸ್ನೆಸ್ಮನ್ಗಳು, ಮಿಕ್ಸ್ಚರ್. ನಮ್ಮನ್ನು ತುಂಬ ಇಷ್ಟಪಟ್ಟಿದ್ದ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದರು, ಈಗಲೂ ಇದಾರಲ್ಲ, ಆಲ್ಮೋಸ್ಟ್ ರಿಟೈರ್ಡ್ ಆಗಿದ್ದಾರೆ. ನಾನು ಇದನ್ನು ಅನೌನ್ಸ್ ಮಾಡ್ತೀನಿ ಅಗ್ನಿ ಪತ್ರಿಕೆಯಲ್ಲಿ, ನಾನು ದಂಡೋಪಾಲ್ಯದ ವಸ್ತುತೆ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ, ಸತ್ಯ ಏನು ಅಂತ ಸಿನಿಮಾದ ಮೂಲಕ ಶೋಧಿಸ್ತೀನಿ ಅಂತ ಹೇಳ್ತೀನಿ. ಆ ಪೊಲೀಸ್ ಅಧಿಕಾರಿಗಳು ಬಂದು ಇಬ್ಬರು ಬರ್ತಾರೆ, ಒಂದು ಸರ್ಕ್ಯೂಟ್ ಆಗಿಬಿಡುತ್ತೆ ನಿಮಗೆ ಏನಿಷ್ಟ ಆಗಿ. ಜಯರಾಜ್ ಯಾಕೆ ಸತ್ತ, ಕೊತ್ವಾಲ್ ಯಾಕೆ ಸತ್ತ, ಪೊಲೀಸ್ ಹೇಗೆ ನಡ್ಕೊಂಡಿತ್ತು, ಆ ಧೈರ್ಯ ನಿಮ್ಗೆ ಎಷ್ಟಿತ್ತು ಎಲ್ಲ ನಿಮಗೆ ಗೊತ್ತಿದೆ. ಸೊ ನೀವಿದ ಕೈ ಹಾಕಬೇಡಿ, ಒಂದು ಸರ್ಕ್ಯೂಟ್ ಆಗಿಬಿಟ್ಟು ನಿಮ್ಮನ್ನು ಮುಗಿಸಿಬಿಡ್ತಾರೆ. ಐ ಸೆಡ್ ಐ ವಾಂಟ್ ಟು ಟೆಲ್ ದ ಟ್ರೂತ್, ನಾನು ಬರಿತೀನಿ ಮತ್ತು ಸಿನಿಮಾ ಮಾಡ್ತೀನಿ ಏನಾದರೂ ಮಾಡಲಿ ಅಂತ ಹೇಳಿ ಡೈಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. 15 ಆದಮೇಲೆ ಬಚ್ಚನ್ ಶುರು ಮಾಡ್ತಾರೆ, ಇಲ್ಲ ಇದಾರೆ ಕೇಳಿ ಅವ್ರನ್ನ, ಯಾಕೆ ಬೇಕು ಈ ಸಿನಿಮಾ ನಿಮಗೆ, ಯಾಕೆ ಬೇಕು ಅಂದರೆ ಅದೇ ರೈಟರ್, ನಾನೇನೊಬ್ಬ ರೌಡಿ ಯಾಕೆ ಮಾಡ್ತಿಲ್ಲ, ತುಂಬಾ ಸಿಟ್ಟಲ್ಲಿ ಇದು ಮಾಡ್ತೀನಿ, ಯಾರು ಬೇಕಾಗಿಲ್ಲ ನಿಮಗೆ, ನಿಮ್ಮನ್ನು ಏನಾದ್ರು ಹೊಡೆದಾಕ್ಬಿಟ್ಟಿದೆ ಪೊಲೀಸ್ ಎಲ್ಲ ಸೇರಿ, ಏನಾಗಬಹುದು ಆಮೇಲೆ, ಇದೇನು ಉದ್ಧಾರ ಮಾಡಕ್ಕೆ ಹೋಗ್ತೀರಿ ನೀವು, ದಂಡುಪಾಳ್ಯ ಅನ್ನೋ ನಮ್ಮ ಸ್ನೇಹಿತರ ಅವರು ನಮ್ಮ ಅಣ್ಣಂದಿರಾ, ಈ ನಾನು ದಂಡುಪಾಳ್ಯ ಮಾಡ್ತಿಲ್ಲ ಬಚ್ಚಾ, ನಾನು ಮಾಡ್ತಿರೋದು ಒಂದು ಸತ್ಯ ಆಗಿದೆ ಇಲ್ಲಿ, ದ ಅಂಡರ್ ಬೆಲ್ಲಿ ಆಫ್ ದ ಸೊಸೈಟಿನಲ್ಲಿ ಇರೋ ಸತ್ಯ ಹೇಳಬೇಕು, ಅದು ಅವ್ರಿಗೆ ಗೊತ್ತಿರುತ್ತದು, ಮಾಡಬೇಡಿ ಅಂತ. ಬಹುಶಃ ನಾನು ಬಚ್ಚನ್ ಇದುವರೆಗೂ ಈ ಥರ ಆರ್ಗ್ಯುಮೆಂಟ್ಸ್ ಮಾಡಿರೋದು
ಆಲ್ಮೋಸ್ಟ್ ನೆನ್ಸ್ಕೊಳ್ತೀನಿ ನಾನು, ಇವತ್ತಿಗೂ ನೆನ್ಸ್ಕೊಳ್ತೀನಿ, ಬಹಳ ಕಡಿಮೆ, ಒಂದು ವಾರ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಬಟ್ ಐ ಸ್ಟುಡ್ ಮೈ ಗ್ರೌಂಡ್. ನಾನು ಮಾಡಿ ಇನ್ನೂ ಮಾಡೋಕ್ಕೆ ನಾಳೆ ಆಗಲ್ಲ, ಅದಕ್ಕೋಸ್ಕರ ನಾನು ಹೊಡಿಸ್ತಾರ ನೋಡೇ ಬಿಡೋಣ, ಆಮೇಲೆ ಯು ವಿಲ್ ಫೇಸ್ ಇಟ್ ಅಂತ ಹೇಳ್ತೇನೆ. ಕಡೆಗೆ ಬಚ್ಚನ್ ಏನು ಮಾಡ್ತಾರೆ, ಹೋಯ್ತು ನನಗೆ ಸೊಚ್ಚಕ್ಕಲ್ಲ, ಯಾಕೋ ಇವ್ರ ಜೊತೆ ತುಂಬ ಆರ್ಗ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಜೊತೆ ಮಾತನಾಡ್ತಾರೆ. ಇದು ನನಗೆ ಗೊತ್ತಿಲ್ಲ, ಹಿಂದೂ ದಳ ಹೊನ್ನಾಪುರ ಅನ್ನೋ ಹೆಸರು ನೀವು ಪಕ್ಷ ಕೇಳಿರ್ಬೇಕು ನೀವೆಲ್ಲ. ಅವರು ಕೂಡ ಸಾಕಷ್ಟು ಒಳ್ಳೆಯ ಬರಹಗಾರರು ಮತ್ತು ಸಾಹಿತ್ಯ ಜೊತೆಗೆ ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರು, ದೊಡ್ಡ ಹೆಸರು ಕರ್ನಾಟಕದಲ್ಲಿ. ಆಗ ನಮ್ಮ ಅಗ್ನಿ ಪತ್ರಿಕೆಗೆ ಎಡಿಟರ್ ಆಗಿರ್ತಾರೆ, ಅವ್ರು ಕೂರಿಸ್ಕೊಳ್ತಾರೆ ಒಂದು ಸಾಯಂಕಾಲ. ಏನು ಶ್ರೀಧರ್ ಬಚ್ಚನ್ಗೂ ನಿಮ್ಗೆ ಭಾಳ ನಡೀತಾ ಇದೆ ಅಂತ ಆರ್ಗ್ಯುಮೆಂಟ್ಸ್ ಅಂತಾರೆ. ಅಯ್ಯೋ ಗೊತ್ತ, ನನಗೆ ಒಂದು ಧೈರ್ಯ ಇರುತ್ತೆ, ಅವರು ನನ್ನ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ, ಅವರಿರಲಿ ಬರಹಗಾರರು ದೇವನೂರು ಮಹಾದೇವ ಇರಲಿ ಎಲ್ಲರೂ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ದೃಢ ನಂಬಿಕೆ ಇರುತ್ತೆ. ನೋಡಿ ಹಿಂದೂದಾರರು ಯಾವ ಬಚ್ಚನ್ ಈ ಸಿನಿಮಾಗೆ ಮಾಡಬೇಡಿ ಅಂತ ಕೂತಿದ್ದಾರೆ, ಅವ್ರು ಯಾರೋ ಪೊಲೀಸ್ ಬರ್ತಾರೆ ಅವ್ರು ಮಾಡಬೇಡಿ ಅಂತಾರೆ, ನನ್ನನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಅಂಡರ್ ವರ್ಲ್ಡ್ನೂ ನೀನು ಮಾಡಬೇಡ ಅಂತ, ಬಟ್ ಐ ಆಮ್ ರೈಟ್ ಐ ವಾಂಟ್ ಟು ಡೂ ಇಟ್ ಅಂದಾಗ ಅವರು ಶಾಕ್ ಆಗೋ ರೀತಿಯಲ್ಲಿ ಹೇಳ್ತಾರೆ, ಈ ಸಿನಿಮಾ ನೀವು ಮಾತು ಆಡಬೇಡಿ ಮಾಡಬೇಡಿ, ಏನಿದ್ದರೂ ನೀವು ಹೀಗೆ ಹೇಳ್ತಿದ್ದೀರಿ, ಮತ್ತು ಡೌನ್ ರಾಡನ್ ವ್ಯಕ್ತಿ ನೀವು, ದಲಿತ ಸಮುದಾಯ ಮಾಡಿ ಸತ್ಯ ಹೇಳಿ ಅಂತ ಹೇಳಬೇಕು ಅಂದಾಗ ಆಗಿಲ್ಲ ಶ್ರೀಧರ್, ನೀವು ಹೇಳೋ ಸತ್ಯ ನಿಮ್ಮ ತಲೆಗೆ ಬಂದ್ಬಿಟ್ಟಿದೆ, ಯಾವ ಕಾರಣಕ್ಕೂ ಬೇಡ. ನಾನು ಯಾವುದನ್ನ ನನ್ನ ಸಪೋರ್ಟ್ ಬೇಸ್ ಅಂದ್ಕೊಂಡಿದ್ನೋ ಅವರೇ ಹೀಗೆ ಮಾತನಾಡಿದಾಗ ಶಾಕ್ ಆಗುತ್ತೆ ನನಗೆ, ಸುಮ್ಮನೆ. ಆದರೂ ಅದು ಬರೆಯೋ ಎಲ್ಲರೂ, ಬರವಣಿಗೆಯ ಹವ್ಯಾಸ ಬೆಳೆಸ್ಕೊಂಡಿರೋ, ದುಡ್ಡಿದ ಬೆಳೆಸ್ಕೊಂಡಿರೋ ಎಲ್ಲರೂ ಗೊತ್ತು, ಒಳಗಡೆ ಕೊರಿತಾನೇ ಇರುತ್ತೆ. ಇದ್ರ ನಡುವೆ ಏನಾಗುತ್ತೆ, ಹೈಕೋರ್ಟ್ನಲ್ಲಿ ನಾನು ಆ 2011 ಹೊತ್ತಿಗೆ ಅವರೆಲ್ಲರಿಗೂ ಮರಣದಂಡನೆ ವಿಧಿಸಿರ್ತಾರೆ ಎಲ್ಲರಿಗೂ, ಏನೋ 15 ಕೇಸಲ್ಲಿ 20 ಕೇಸಲ್ಲಿ ಮರಣದಂಡನೆ ವಿಧಿಸಿರ್ತಾರೆ. ಬಟ್ ಏನೇ ಮರಣದಂಡನೆ ವಿಧಿಸಿದ್ರು ಸಮಾಜ ಅನ್ನೋದು ಇದೆಯಲ್ಲ, ಅಲ್ಲಿ ಕೆಲವು ಜನ ಇದ್ದೇ ಇರ್ತಾರೆ, ಸಾಮಾಜಿಕವಾಗಿ ಯೋಚನೆ ಮಾಡೋರು, ಇದರಿಂದ ಲಾಭ ಅಂತ ಯೋಚನೆ ಮಾಡೋದಿಲ್ಲ, ಏನೋ ಸರಿಯಿಲ್ಲ ಅಂತ ಯೋಚನೆ ಮಾಡೋರು. ಯಾಕೆಂದ್ರೆ ಆ ದಂಡು ಪಾಳಿದವರಿಗೆ ಒಬ್ಬ ಲಾಯರ್ ಕೊಡೋಕ್ಕೆ ದುಡ್ಡು ಕೂಡ ಇರೋಲ್ಲ, ಎಲ್ಲ ಗೌರ್ಮೆಂಟ್ ಇವರೇ ವಕೀಲರು ಅವ್ರಿಗೆ ಇದ್ದಿದ್ದು. ಇಲ್ಲಿ ಒಂದಿಬ್ರು ಏನು ಮಾಡ್ತಾರೆ, ಸೀರಿಯಸ್ ತೆಗೆದುಕೊಂಡಿದ್ದನ್ನ ಸುಪ್ರೀಂ ಕೋರ್ಟ್ ತಗೊಂಡ್ತಾರೆ. ಸುಪ್ರೀಂ ಕೋರ್ಟ್ ಅಷ್ಟೂ ಇದನ್ನ ಮರಣದಂಡನೆಯನ್ನ ತೆಗೆದದ್ದು ಅಲ್ಲದೆ, ಬಹುಶಃ ಅದನ್ನ ಡೈರೆಕ್ಟರ್ ಕೇಳಿದ್ರೆ ಆ ಇದೆಲ್ಲ ನಿಮ್ಸಕ್ಕೆ ಏನು ಮಾಹಿತಿ ಅಲ್ಲ, ಆ ವಿವರಗಳು ಡೀಟೇಲ್ಸ್ ಸಿಗುತ್ತೆ. ಸುಪ್ರೀಂ ಕೋರ್ಟ್ ಎಷ್ಟು ಬೈಯುತ್ತೆ ಅಂತ ಹೇಳಿದ್ರೆ, ಹೈಕೋರ್ಟ್ನ ಮತ್ತು ಪೊಲೀಸ್ನ ಇವ್ರು ಯಾರು ಮಾಡಿದ್ದಾರೆ ಅಲ್ಲಿ ಇದಾರೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಕೂಡ ಕಾಣ್ತಾ ಇಲ್ಲ, ಬ್ಲೈಂಡ್ ಆಗಿ ನೀವು ತಗೊಂಡೋಗಿದ್ರಿ, ಬ್ಲೈಂಡ್ ಆಗಿ ಜಜ್ಮೆಂಟ್ ಕೊಟ್ಟಿದ್ದಾರೆ. ಈ ಪದಗಳನ್ನ ಸಮ ಸುಪ್ರೀಂ ಕೋರ್ಟ್ ಬಳಸಲ್ಲ, ಅದನ್ನ ಅವರು ಆ ಜಡ್ಜ್ಗಳ ಮೇಲೂ ಸ್ಟ್ರಿಕ್ಚರ್ ಪಾಸ್ ಮಾಡಿ ಅವರೆಲ್ಲರೂ ತೆಗಿತಾರೆ. ಈಗಲೂ ಕೂಡ ಅಲ್ಲಿ ಬಹಳಷ್ಟು ಜನನ ಬಿಟ್ಟಿಲ್ಲ, ಆ ಸಣ್ಣ ಸಣ್ಣ ಕೇಸ್ ಇನ್ನೂ ಇದೆ ಇನ್ನೂ ಇದೆ ಅಂತ ಇಟ್ಕೊಂಡಿದ್ದಾರೆ. ಯಾಕೆ ಈಚೆ ಬಂದು ಯಾರೋ ನಿಮ್ಮಂಥವ್ರನ್ನ ಅವ್ರನ್ನ ಮಾತನಾಡಿ ಮಾತನಾಡೋಕ್ಕೆ ಶುರು ಮಾಡಿದ್ರೆ ಕಷ್ಟ ಅಂತ ಹೇಳಿ ಇವತ್ತಿಗೂ ಬಿಟ್ಟಿಲ್ಲ. ಆದರೆ ಮರಣದಂಡನೆ ಎಲ್ಲರ ಕೇಸರು ಹೊರಟೋಗಿದೆ, ಹೋಗಿ 3-4 ವರ್ಷ ಆಯ್ತು. ದೇವೇಂದ್ರ ಅವರು ನಾತ್ರ ಬರ್ತಾರೆ, ಅವ್ರು ಬರೋದು ಎದೆಗಾರಿಕೆ, ಆಮೇಲೆ ಆ ದಿನಗಳು ಈ ಥರ ಒಂದು ಫಿಲಮ್ ಮಾಡೋಣ, ಒಂದೆರಡು ಸಬ್ಜೆಕ್ಟ್ ಮಾತನಾಡ್ತೀವಿ. ಒಂದು ಸಾರಿ ಅವರಿಗೆ ನಾನು ಹೇಳ್ತೀನಿ, ಒಂದು ಸಬ್ಜೆಕ್ಟ್ ಇದೆ ದೇವೇಂದ್ರ ಅವರೇ, ಇದುವರೆಗೂ ಮಾಡೋಕ್ಕಾಗಿಲ್ಲ, ಮತ್ತು ನಾನು ಪ್ರೊಡ್ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಇವತ್ತು ನಾನು ಹೆಡ್ ಬುಷ್ ಆಗಲಿ ನಾನು ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿದೆ. ಯಾಕೆಂದರೆ ಇಟ್ ಇನ್ವಾಲ್ವ್ಸ್ ಟೂ ಮಚ್ ಆಫ್ ಸ್ಟ್ರೈನ್, ಇಟ್ ಟೇಕ್ಸ್ ತುಂಬ ತುಂಬ ಸ್ಟ್ರೈನ್ ಆಗುತ್ತೆ. ನೀವು ಮಾಡೋ ಇದು ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳ್ತೀನಿ, ಬಟ್ ಗಟ್ಸ್ ಬೇಕು, ಆ ರಿಲೀಸ್ ಆಗೋ ಟೈಮ್ ಗೊತ್ತಾಗ್ತದೆ, ತುಂಬ ಗಟ್ಸ್ ಬೇಕು ಅಂತ ಹೇಳಿದಾಗ ಹೇಳ್ದೇ ಹೇಳ್ತಾರೆ, ಅಣ್ಣ ನೀವಿರೋವಾಗ ಏನು ಗಟ್ಸ್ ಅಂತ ಹೇಳ್ತೀರಿ, ಐ ಆಮ್ ರೆಡಿ. ಅಲ್ಲಿಂದ ಶುರು ಆಗ ಸಬ್ಜೆಕ್ಟ್ ಮ್ಯಾಟರ್ ಏನಂತ ಕೇಳಿದ್ರಿ, ಆಗಲೇ ಹೇಳಿದೆ ನಾನು, ಒಂದು 10 ರೂಪಾಯಿ ಫಿಕ್ಸ್ ಮಾಡಿದ್ರು. ಆದರೆ ಆ ಫಿಕ್ಸ್ ಆ ಇದರ ಹಿಂದೆ ನಿಜವಕ್ಕೂ ಆ ಹತ್ಯೆಗಳ ಹಿಂದೆ ಯಾರಿದ್ದಾರೆ, ಅಂಡರ್ವರ್ಲ್ಡ್ದಾದರೆ ನಾನು ಖಂಡಿತ ನಾನೇ ಇದ್ದೆ, ಐ ವಾಸ್ ಎ ಪಾರ್ಟಿಸಿಪೆಂಟ್, ಐ ವಾಸ್ ಎ ವಿಟ್ನೆಸ್, ಐ ನ್ಯೂ ಅಂತ ಎಲ್ಲವನ್ನೂ ಹೇಳ್ಬೋದು. ಇಲ್ಲಿ ಜಸ್ಟ್ ಐ ನ್ಯೂ, ನಾನು ಆಗಲೇ ಒಂದು ಹೇಳಿದೆ, ಸಮಾಜ ತನ್ನ ಕಿಬ್ಬೊಟ್ಟೆಯ ಒಳಗೆ ಇನ್ ಇಟ್ಸ್ ಅಂಡರ್ ಬೆಲಿ ಇಟ್ ಕೀಪ್ಸ್ ಮೆನಿ ಹಿಡನ್ ಟ್ರೂತ್ಸ್, ಸಾಮಾನ್ಯರು ಬರೋದಿಲ್ಲ, ಅದು ಅಗತ್ಯನೂ ಇರಲ್ಲ.